ವಿಜಿಲೆನ್ಸ್ ಅವರ ಹಲೋ ಸುಬ್ಬಣ್ಣ ವಿಜಿಲೆನ್ಸ್ ಸರ್ ನೋಡಿ ಸರ್ ನಮಸ್ಕಾರ ನೀವು ಮಾತಾಡೋದೇನಿಲ್ಲ ನೀವು ನೋಡಿ ಸರ್ ನೀವು ವಿಜಿಲೆನ್ಸ್ ಅವ್ರ ಓಡ್ಬೇಡಿ ನೆಗ್ ಬಿಡ್ತಾರ ಜನ ಪ್ರಚಾರ ಅಲ್ಲ ನೀವು ಮಾಡಲ್ಲ ಕೆಲಸ ನಿಮ್ಮ ಕೆಲಸ ನೀವೇನ್ಕಿದ್ದೀರಾ ನೀವೇನ್ಕಿದ್ದೀರಾ ನೀವೇನ್ ಇಡ್ಕೊಳ್ರಿ ಇಲ್ಲ ಇಡ್ಕೊಳ್ರಿ ನೀವೇನ್ಕಿದ್ದೀರಾ ನಿಮ್ ಕೆಲಸ ನೀವು ಮಾಡಿ ನಿಮ್ ಕೆಲಸ ಒಂದು ಡೋರ್ ಹಾಕ್ಬಿಟ್ಟು ಅವರು ಒಳಗಡೆ ಇಟ್ಕೊಂಡು ಅನಾಲಿಸೈಸ್ ಐಟಮ್ ಗಳನ್ನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದೇನು ಗೊತ್ತಿಲ್ಲ ಎಲ್ಲಿ ಮಾಡಿದೀರ ಎಷ್ಟು ಎಚ್ಚರಿಕೆ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಮಾರಿದ್ದಾರೆ ಅವರು ರೈತರಿಗೆ ಎಷ್ಟು ವರ್ಷದಿಂದ ಮೋಸ ಮಾಡಿದ್ದಾರೆ ಅಂತ ಅಲ್ಲ ಮೇಡಮ್ ಮೇಡಮ್ ಅವ್ರ ಅಟ್ಲೀಸ್ಟ್ ಸಾಧನ ಕೇಳ್ಬೇಕಲ್ಲ ಏನ್ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಯಾಕೆ ಅದನ್ನ ಮಾತಾಡಿ ಈ ಪ್ರಾಬ್ಲಮ್ ಸೊಲ್ಯೂಷನ್ ಬೇಕಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಬಿಟ್ಬಿಡಿ ನಮ್ಮ ಆಫೀಸ್ ಅಲ್ಲಿ ಕೆಲಸ ಚೆನ್ನಾಗಿ ಆಗ್ಬೇಕಲ್ಲ ನಮ್ ತಾಲೂಕಲ್ಲಿ ಭ್ರಷ್ಟಾಚಾರ ಮಾಡ್ಕೊಂಡಿರ್ತೀವಿ ನಾವು ನೋಡ್ಕೊಂಡಿರ್ಬೇಕ ನೀವು ಒಂದು ಅಧಿಕಾರಿ ಆಗಿ ವಿಜಿಲೆನ್ಸ್ ಅಧಿಕಾರಿಯಾಗಿ ನೀವು ಭ್ರಷ್ಟಾಚಾರ ಮಾಡ್ತಾ ಇರ್ಬೇಕು ನಾವು ನೋಡ್ತಾ ಇರ್ಬೇಕು ಸುಮ್ಮನೆ ಯಾರು ಭ್ರಷ್ಟ ಅಂದ್ಬಿಟ್ಟು ನೀವು ಪ್ರಚಾರ ತಗೊಳಕ್ ಹೋಗ್ಬೇಡಿ ಪ್ರಚಾರ ನಾವು ತಗೊಂಡಲ್ಲ ನೀವು ಕೆಲಸ ಮಾಡ್ತಾ ಇಲ್ಲ ಮಾಡಿದೀವಿ ನಾವು ಆಲ್ರೆಡಿ ಸೀಸ್ ಮಾಡಿದೀವಿ ನಾವು ಮಾಡಿರೋ ಕೆಲಸ ಅದೇ ಅದೇ ಜನ ನೋಡಿ ಹೇಳಿ ಖುಷಿ ತೋರ್ಸಪ್ಪ ಹೇಳಿ ಸೀಸ್ ಮಾಡಿದೀವಿ ಬಂದು ಏನೇನಿತ್ತು ಕೂಲಂಕುಷವಾಗಿ ಚೆಕ್ ಮಾಡಿ ಏನ್ ವೈಲೇಷನ್ ಇತ್ತು ಅದಕ್ಕೆ ಆಲ್ರೆಡಿ ಎರಡು ಸೀಸ್ ಮಾಡಿದೀವಿ ಸರಿನಾ ಕೆಲಸ ಮಾಡಿರೋದಕ್ಕೆ ಪ್ರಚಾರ ನಿಮ್ಮ ಸರ್ ನೀವು ಒಳ್ಳೆ ಕೆಲಸ ಮಾಡಿ ನೀವು ಪ್ರಚಾರ ನಿಮ್ಮನ್ನ ಹೊಗಳ್ತೀವಿ ನಾವು ಇದೇ ಮೀಡಿಯಾ ಮುಂದೆನೆ ಹೊಗಳ್ತೀವಿ ನಾವು ಇದೇ ಮೀಡಿಯಾ ಮುಂದೆನೆ ಮೀಡಿಯಾ ಮುಂದೆನೆ ಹೊಗಳ್ತೀವಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ತಾರಿಲ್ಲ ನಿಮ್ಗೆ ಪುಕ್ಷಾಟಿ ಗಾಡಿ ಕೊಡೋದಿಲ್ಲ ನಮ್ಮ ತೆರಿಗೆ ಗಾಡಿ ಬರೋದು ಸರ್ ಈಗ ಮನೇನೆ ಹೇಳಿದ್ರು ಮನೇನೆ ಹೇಳಿದ್ವಿ ನಿಮ್ಗೆ ಈ ನಂಬರ್ ಫೋನ್ ಮಾಡಿದ್ರೆ ಹೋಗ್ತಾ ಇಲ್ಲ ಸರ್ ಅಂದ್ಬಿಟ್ಟು ಎಲ್ಲಿ ಮಾಡಿದೀರಾ ಎಲ್ಲಿ ಮಾಡಿದೀರಾ ಎಷ್ಟು ವರ್ಷ ಬೇಕು ಎಲ್ಲಿ ಮಾಡಿದೀರಾ ಸರ್ ಕಂಪ್ಲೇಂಟ್ ಕೊಡಿ ಸರ್ ದಾಖಲಾತಿ ಕೊಡಿ ಸರ್ ಮತ್ತೆ ಮತ್ತೆ ದಾಖಲಾತಿ ಇಲ್ಲ ಅಂದ್ರೆ ಹೆಂಗೆ ನೀವು ಹೆಂಗ್ ಕಾಲ್ಕಿತ ಅಧಿಕಾರಿಗಳು ನೀವು ಬನ್ನಿ ಬನ್ನಿ ತೋರಿಸ್ತೀನಿ ಹೌದು ಅಲ್ಲ ಲೈವ್ ನೀವು ತೋರಿದ್ರೆ ನಿಮ್ಗೆ ನಾಶಕ ಮನೆ ಮರಿ ಅವಾಗ ನಾವು ಬರುತ್ತೆ ಅಂತ ಅಷ್ಟೇ ಇದೇನಿಲ್ಲ ಬನ್ನಿ ಹೌದು ಮೇಡಮ್ ಅವ್ರು ಮಾತಾಡಿಲ್ಲ ಸರಿಗೆ ಅವ್ರು ಮಾತಾಡಿಲ್ಲ ನಮ್ಗೆ ಮೇಡಮ್ ಅವ್ರು ಮಾತಾಡಿಲ್ಲ ನಮ್ಗೆ ವಿಡಿಯೋ ಮಾಡ್ಬಾರ್ದು ಪ್ರಚಾರಕ್ಕೆ ನಮ್ಗೆ ಏನಿಲ್ಲ ನಮ್ಗೆ ಪ್ರಚಾರ ಬಿಟ್ರೆ ನಮ್ಗೇನಿಲ್ವಾ ಅದ ಕೆಲಸ ಕೇಳಿದ್ರೆ ನಿಮ್ಮನೆ ನೀನ್ ಕೆಲಸ ಮಾಡಲ್ಲ ಬಂದಿರೋದ್ರೆ ಬೆಳಿಗ್ಗೆ ಅಂತ ಹಲ್ಕಾ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಅಧಿಕಾರಿ ನೀವು ಸರ್ ಓದ್ತೀರ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಬಂದವ್ರು ನಾವಿಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಒಬ್ಬನ ಕಳ್ಸಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೀವ್ ಯಾಕೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಮ್ ಪ್ರಶ್ನೆ ಕೇಳ್ತಾ ಇರೋದು ನೀವ್ ಯಾಕೆ ಮಾಡ್ತಾ ಇಲ್ಲ ಆಲ್ರೆಡಿ ಕೆಲಸ ಮಾಡಿದೆ ಸರ್ ನೀವ್ ಯಾಕೆ ಮಾಡ್ತಾ ಇಲ್ಲ ಕೆಲಸನ ಬನ್ನಿ ಬನ್ನಿ ಇಲ್ಲಿ ಬನ್ನಿ ತೋರಿಸ್ತೀನಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ನನ್ನ ಹತ್ರ ಒಂದ್ ವಿಡಿಯೋ ಇದೆ ಈ ಬೋರ್ಡ್ 12/7/2022 ಇಂದ ಬರ್ದಿರ್ತಾರ ಡಿಎಪಿ ಎಷ್ಟು ಹಾಕಿದೆ ಅಂತ ಬರ್ದಿರಲ್ಲ ನನ್ನ ಹತ್ರ ಪ್ರೂಫ್ ಇದೆ ಸಿಡಿ ಸಮೇತ ಕೊಡ್ತೀನಿ ನಾವು ಹೋಗಿ ವಿಡಿಯೋ ಒಳಗಡೆ ಮಾಡೋ ಹೊತ್ತಿಗೆ ಪುಣ್ಯಾತ್ಮ ಬಂದ್ಬಿಟ್ಟು 148 ಮೂಟೆ 1350 ರೂಪಾಯಿ ಅಂದ್ಬಿಟ್ಟು ಬೋರ್ಡ್ ಬರೀತಾನೆ ಇಂತ ಹೇಳ್ತಾನೆ ಕೆಲಸ ಏನ್ ಮಾಡ್ಬೇಕು ಇವ್ರು ಬೆಳಿಗ್ಗೆ ನಾನು ಮಾತಾಡಿಲ್ಲ ಇಂತ ಹೇಳ್ತಾನೆ ಒಬ್ಬರಿಗೆ ಫೋನ್ ಬೇರೆ ಒಬ್ಬರು ರೈತರಿಗೆ ಫೋನ್ ಮಾಡ್ಬಿಟ್ಟು ಸುಬ್ರಹ್ಮಣ್ಯ ಬಂದ್ಬಿಟ್ಟು ಹಿಂಗ್ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟ ಸರ್ ನನ್ನ ಬಯಸ್ ಬಿಲ್ ಕೇಳಿದ್ದಕ್ಕೆ ಅವತ್ತು ಅರ್ಧ ಗಂಟೆ ಬಿಲ್ ಕೊಟ್ಟಿಲ್ಲ ಸರ್ ನನಗೆ 8 ತಿಂಗಳು 3 ತಿಂಗಳಿಂದ ಡೀಟೇಲ್ ಆಗಿ ದೂರು ಕೊಡಿ ನಾವು ಕ್ರಮ ತಗೋತೀವಿ ಸರಿನಾ ಅಷ್ಟೇ ಎಡಿಯಾಗ ಫೋನ್ ಮಾಡಿದ್ರು ಎಡಿಯಾಗ ಫೋನ್ ಮಾಡಿ ಸರ್ ಕೊಡಿಸ್ಕೊಳ್ಳಿ ಸರ್ 1400 ರೂಪಾಯಿ ನಾನು ಎಣಿಸ್ಕೊಟ್ಟಿದ್ದೀನಿ ಬಿಲ್ ಕೇಳಿದ್ದಕ್ಕೆ 20 ನಿಮಿಷ ಸರ್ ಪುಣ್ಯಾತ್ಮ ಒಟ್ಟೆ ಹೇಳ್ತಿರ್ತಾನೆ ಹೇಳ್ತಿರ್ತಾನೆ ಅಂತ ಬೆಳಿಗ್ಗೆ ಮಾತಾಡಿಲ್ಲ ರೈತರ ದುಡ್ಡು ಹೇಳಿ ಕಾಯ್ತಿಂತೀಯ ಕಮಿಷನ್ ಬರಲ್ಲ ಸರ್ಕಾರ ನಿನ್ಗೆ ಇದ್ದಿರಿ ಫೋನ್ ಬೇರೆ ಮಾಡಿದ್ರೆ ರೈತರಿಗೆ ಎತ್ ಕಟ್ಟ ಕೆಲಸ ಮಾಡ್ತೀಯ ನೀನು ಹೆಂಗ್ ಬಂದ್ಬಿಟ್ಟು ಅವತ್ತು 50 ರೂಪಾಯಿ ವಾಪಸ್ ನನ್ಗೆ ನಿನ್ ಕೈಯಿಂದ ಕೊಟ್ಟ ಅವತ್ತು ಎಲ್ಲ ಕಳ್ತಾನ್ ಔಷಧಿಗಳೆಲ್ಲ ತಂದು ಮಾರಿ 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 ರೈತರು ನಾಳೆ ಮಾಡೋದಂತದ ನೀವು ಅದು ಡೋರ್ ಲಾಕ್ ಮಾಡ್ಬಿಟ್ಟಿದಾರಂತೆ ಲಾಕ್ ಇಲ್ಲಿ ಪುಣ್ಯಾತ್ಮ ಕುತ್ಕೊಂಡಿದ್ದಾನೆ ಲಾಕ್ ಮಾಡಿಬಿಟ್ಟು ಬಿಡಿ ಅಂತ ಹೆಂಗ್ ಬಂದ್ಬಿಡ್ತು ಮರ್ಯಾದೆ ಕೊಟ್ಟೆ ಮಾತಾಡಿದೆ ಪುಣ್ಯಾತ್ಮ ಅಂತ ಹೇಳ್ತಾ ಇರೋದು ಹೌದು ನಾನೇನ್ ಬಾಯಿ ಬಂದ ಮಾತಾಡಿಲ್ಲ ನಾನು ನಡೀತದ ಯಾಕೆ ದುಡ್ಡು ಕೊಡಲ್ವ ರೈತರು ನಿಮ್ಗೆ ದುಡ್ಡು ಕೊಡಲ್ವ ರೈತರು ದುಡ್ಡು ಯಾಕೆ ಕೊಡಲ್ಲ ರೈತರು ನಿಮ್ಗೆ
ಏನು ನಮ್ಗೆ ಏನು ಯಾವುದು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಕಮಿಷನ್ ಆಸೆ ಪಟ್ಟಿಲ್ಲ ನಾವು. ಅವತ್ತು ಇಪ್ಪತ್ತು ನೋಡಿ ಸರ್ ಸರ್ ನಾವು ನೋಡಿ ಸರ್ ಒಂದ್ ನಿಮಿಷ ಇಲ್ಲಿ ಸರ್ ಒಂದ್ ನಿಮಿಷ ಕೇಳಿ, ನಾವು ಸುಮ್ಮನೆ ಬಂದು ಅಂಗಡಿಗಳನ್ನ ತೇಜವಾದ ಮಾಡಕ್ ಬಂದಿಲ್ಲ. ಸಜ್ಜಾಪುರದಲ್ಲಿ ಒಂದ್ ಲೈವ್ ಮಾಡ್ದೆ, ಅದಲ್ಲಿ ಸಿಗ್ತಾ ಇಲ್ವಾ? ಇಲ್ಲೊಂದ್ ಲೈವ್ ಮಾಡ್ದೆ, ನಮ್ ಕೆಲ್ಸ ಇಲ್ವಾ? ಈ ಮನುಷ್ಯ ಬಂದ ತಕ್ಷಣ ವಿಡಿಯೋ ಮಾಡಬಾರ್ದು ಅಂದ್ರೆ ಯಾರು ನಮ್ಮ ಚೀಫ್ ಮಿನಿಸ್ಟರ್ ನಲ್ಲಿದ್ದಾರೆ, ಎಲ್ಲನ್ನ ವಿಡಿಯೋ ಮಾಡಬಹುದು. 24 hours ಅಲ್ಲಿ ವಾಪಸ್ ಬಂದಿದೆ, ಆರ್ಡರ್ ಬಂದಿದೆ. ನಿನ್ ಮೊಬೈಲ್ ಹಿಡಿಬಾರ್ದು ಅಂದ್ರೆ ನೋಡ್ರಿ, ನಮ್ಗೆ ಪ್ರೂಫ್ ಬೇಕು. ಇವಾಗ ಏನ್ ಮಾತಾಡಿದೀನಿ ಅಂತ ನನ್ ಗೊತ್ತಾಗ್ಬೇಕು ಅಂದ್ರೆ ಜನ ನೋಡ್ತಾ ಇರ್ತಾರೆ. ಈಗ ನೋಡಿ, 130 ನೋಡ್ತಾ ಇದ್ದಾರೆ. 130 ಜನದಲ್ಲಿ ನಾವೇನ್ ಮಾತಾಡಿದ್ರ, ನೀವೇನ್ ಮಾತಾಡಿದ್ರ, ಅಧಿಕಾರಿಗಳು ಎಷ್ಟು ರೆಸ್ಪಾನ್ಸಿಬಲ್ ಕೊಟ್ಟಿದಾರೆ ಅನ್ನೋದು ಬೇಕು. ಅದ್ ಬಿಟ್ಬಿಟ್ಟು ನಿಮ್ ಮೊಬೈಲ್ ಹಿಡಿಬೇಕು. ಇವ್ರು ಯಾರು ನನ್ ಮೊಬೈಲ್ ಹಿಡಿದಿರಿ? ಇವ್ರ ಕೆಲಸ ಇವ್ರ ಕೆಲಸ ಅವ್ರು ಮಾಡ್ರಿ, ನೀವು ಕೆಲಸ ಮಾಡ್ಬಿಟ್ರೆ ನನ್ನ ಕೇಳಿದ್ರಿ. ಖುಷಿ ಅಲ್ವಾ? ಅದು ನಾವೇನ ಇವಾಗ ಏನಂದಿದ್ದು ನಿಮ್ಗೆ ಪ್ರಚಾರ ತಗೊಂಡವ್ರ ಚೂಳು ಅಂದ್ರೆ ಎಂತವ್ರ ಕೋಪ ಬರಲ್ರಿ? ಏನ್ ಚೂಳು ಯಾರು ನೋಡ್ರಿ ವೀಕ್ಷಕರೇ, ಈ ಅಧಿಕಾರಿ ಹೇಳ್ತಾರೆ ನಿನ್ಗೆ ಮೊಬೈಲ್ ಹಿಡಿಯೋ ಚೂಳು ಅಂತ. ಈ ಅಧಿಕಾರಿಗೆ ಕೆಲಸ ಮಾಡೋ ಏಗತೆ ಇಲ್ಲ ಅಂತ ನನ್ನ ಅನ್ಸಿಕೆ. ಅರ್ಥ ಆಯ್ತಾ? ಇಂತ ಅಧಿಕಾರಿಗಳು ಬಂಡ ಅಧಿಕಾರಿಗಳಿರೋದಕ್ಕೆ ಈ ಯಾರು ಬಡವರ ಈ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದಾರಲ್ಲ, ಇಂತಹ ಅಧಿಕಾರಿಗಳಿಂದಾನೇ ಇಂತಹ ಅಧಿಕಾರಿಗಳನ್ನ ಚೀಮಾರಿ ಹಾಕ್ರಿ. ಅವ್ರು ಯಾರು ಇವ್ರ ಮೇಲೆ ಅಧಿಕಾರಿ ಹೋಗೋಣ, ಹೋಗಿ ಮಾತಾಡೋಣ. ಅಲ್ಲ ಸರ್, ಇವ್ರು ಮಾತಾಡಿದ್ದು ಸರಿ ಇಲ್ಲ, ಎಲ್ಲೂ ಮಾಡಿಲ್ಲ. ಏಕ್ ಕ್ವಶನ್ ದಲ್ಲಿ ಮಾತಾಡ್ಸೋದಿರ್ಲಿಲ್ಲ. ನಾನು ಇವಾಗ ಪ್ರಚಾರ ಅನ್ನಲ್ಲ ಸರ್, ನನ್ನ ಹಕ್ಕು ಸರ್ ಮೊಬೈಲ್, ನನ್ನ ಹಕ್ಕು ಮೊಬೈಲ್ ಸರ್. ಒಂದ್ ನಿಮಿಷ ಇಲ್ಲಿ ಕೇಳ್ಬಿಡ್ತೀರಾ? ಇಲ್ಲಿಗಲ್ಲ, ಅವ್ರು ಈ ಔಷಧಿಗಳೆಲ್ಲ ಮಾರ್ತಾ ಇದಾರೆ ತಾನೆ, ಇಲ್ಲಿಗಲ್ ತಾನೆ ಇದು. ಮತ್ತೆ ಅಂಗಡಿ ಕ್ಲೋಸ್ ಮಾಡಿಸಿ, ಅಂಗಡಿ ಕ್ಲೋಸ್ ಯಾಕಾಗಲ್ಲ? ಈಗ ಅವ್ರು ಏನ್ ತಪ್ಪು ಮಾಡಿದಾರೆ ಅದ್ರ ಮೇಲೆ ಕೇಸ್ ಹಾಕ್ಬೋದು. ಗೊಬ್ಬರ ಇವಾಗ ಕೊಡ್ತೀನಿ ಕಟ್ ಮಾಡ್ಬಿಟ್ಟು ನನ್ನ ಮೊಬೈಲ್ ಅಲ್ಲಿ ಇದೆ, ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ, ಅದ್ ಅವ್ರಿಗೆ ಮಾಡ್ಕೊಳ್ಳಿ. ಇವಾಗ ಮಾಡ್ಕೊಳ್ಳಿ ವಾಟ್ಸ್ಆಪ್. ಹೈ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸರ್, ಒಂದ್ ನಿಮಿಷ ಇರಪ್ಪ. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ವಾಟ್ಸ್ಆಪ್ ಅಲ್ಲಿ ಯಾರ್ಗನ್ನ ಕಳ್ಸಿಕೊಟ್ಟಲ್ಲ, ಅದನ್ನ ನೀವು ಪರಿಗಣಿಕೆ ತಗೊಂಡು ನೀವು ಅದನ್ನ ಮಾಡಿ. ಎವಿಡೆನ್ಸ್ ಪ್ರಕಾರ ಒರಿಜಿನಲ್ ವಿಡಿಯೋ ಬೇಕು ಅಂತ ಸರ್. ವಿಡಿಯೋ ಅಲ್ಲ ಸರ್, ನಾನು ಹೇಳ್ತಾ ಇರೋದು ಅವ್ರು ಯಾರು ತಗೊಂಡೋಗಿದ್ದಾರೋ ಅವರು ಗೂಗಲ್ ಪೇ ಫೋನ್ ಪೇ ಮಾಡಿದ್ದಾರೆ, ಅದನ್ನೇ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸೋದು. ಅವನು ಯಾರು ತಗೊಂಡೋಗಿದ್ದಾನೆ ಅವನು ಬರ್ತಾನೆ ನನ್ನ ಜೊತೆಯಲ್ಲಿ. ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಾವು ಮಾಡ್ತೀರಿ, ಅಷ್ಟು ನಾನು ಕೇಳ್ತಾ ಇದ್ದೇನೆ. ಅದ್ ಬಿಟ್ಟು ನಾನೇನು ಕೇಳ್ತಾ ಇಲ್ಲ. ಬಂದಿದ ತಕ್ಷಣ ಅವ್ರು ಮೊಬೈಲ್ ಹಿಡಿಬಾರ್ದು, ಇನ್ನೊಂದು ಹಿಡಿಬಾರ್ದು. ಮೊಬೈಲ್ ಹಿಡಿಯೋದು ನನ್ನ ಹಕ್ಕದು, ನೀವೇನ್ ಮಾತಾಡೋದು ನಾನೇನ್ ಮಾತಾಡೋದು ಸಾರ್ವಜನಿಕರು ನೋಡಿರ್ತಾರೆ. ಅದರಲ್ಲಿ ಒಂದು ಪ್ರೂಫ್ ಆಗಿ ಫೇಸ್ಬುಕ್ ಅಲ್ಲಿ ಕುತ್ಕೊಂಡಿರ್ತಾರೆ. ಯಾರನ್ನ ಒಂದು ಕಂಪ್ಲೇಂಟ್ ಆದಾಗ ಅದನ್ನ ತೆಗಿಬಹುದು ಈಚಿಕೆ. ಆ ಮನುಷ್ಯನಿಗೆ ಇಚ್ಛಾಶಕ್ತಿ ಇದ್ದು ಬಂದು ಏನ್ ನಿಮ್ಮ ಫಾರ್ಮಾಲಿಟಿ ಇದೆ ಮುಗಿಸ್ಕೊಂಬೇಕು ಅಷ್ಟೇ. ನೀವು ಕೆಲಸ ಮಾಡಲ್ಲ ಅಂತ ಈಗ ನೋಡಿ, ನಾವು ಕಾರ್ಗಳು ಎತ್ಕೊಂಡು ಡೀಸೆಲ್ ಅಲ್ಲಕ್ಕ ನಮ್ಗೇನು ಕೆಲಸ ಇಲ್ವಾ? ನಮಗೂ ಕೆಲಸಗಳಿದೆ, ನಮಗೂ ಹೆಣ್ಣು ಮಕ್ಕಳಿದ್ದಾರೆ, ನಮ್ದು ಒಂದಿದೆ. ಭ್ರಷ್ಟಾಚಾರ ತೊಲಗಿಸೋಣ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಆಚೆ ಕೆಲಸನ ಅಂದಕ್ಕೋಸ್ಕರ ಇಷ್ಟು ದುಡಿಯೋದು ನಾವು. ನಾವು 8 ಮಕ್ಳು, ನಾವು ತಿಂಗಳಿಗೆ 10,000 rupees ಇವರಾಗ್ಲಿ ನಾನಾಗ್ಲಿ ಸಮಾಜ ಸೇವೆಗೆ ನಾವು ಕಷ್ಟಪಟ್ಟು ಬೆವರ್ತಿದ್ರೆ ದುಡ್ಡಲ್ಲೇ 10,000 rupees ತೆಗಿತೀರಿ ಈಚೆಗೆ ಕಳಿಸ್ತೀನಿ. ಅದು ಬಿಟ್ಬಿಟ್ಟು ಈ ತರ ಉದಾಹರಣೆ ಉತ್ತರಗಳು ಮಾತಾಡಬೇಡಿ. ಇನ್ನೊಂದ್ ಸತಿ ಮಾತಾಡಿದ್ರೆ ನಿಮ್ಮ ಆಫೀಸ್ ಮಂದ್ ಕಡೆ ಕುತ್ಕೊಂಡು ಅದೆಲ್ಲಿದ್ರು ಅವತ್ತ ಅಲ್ಲೇ ನಿಮ್ಗೆ ಅಲ್ಲೇ ನಮ್ಗೆ ರಿಸಲ್ಟ್ ಬರೋವರೆಗೆ ಎದ್ದೇಳಲ್ಲ. ಅಷ್ಟು ತಿಳ್ಕೊಳ್ಳಿ ಫಸ್ಟು. ಈ ತರ ಬೇಜವಾಬ್ದಾರಿ ಉತ್ತರ ಈ ತರದಕ್ಕೆಲ್ಲ ನಾವು ಬಗ್ಗಲ್ಲ, ಜಗ್ಗಲ್ಲ. ಯಾವ ಎಂಜಿಲ್ ಕಾಸಕ ನಾವು ಬಗ್ಗಿಲ್ಲ, ಎಂಜಿಲ್ ಕಾಸಕ ನಾವು ಬಗ್ಗಿಲ್ಲ. ಇವತ್ತು ಇಲ್ಲ, ನಾವು ಇರೋ ಪ್ರಾಣವರೆಗೂ ನಮ್ಮ KRS ಇರೋದ್ರವರೆಗೂ ನಾವು ಎಂಜಿಲ್ ಕಾಸಕ್ ಹೋಗಲ್ಲ. ಅದಕ್ಕೆ ಗ್ಯಾಪ್ ಇಟ್ಕೊಂಡು ಇಂತಹ ಅಧಿಕಾರಿಗಳಿಗೆ ಬುದ್ಧಿ ಚಾಟಿ ಹೊಡೆದು ಬುದ್ಧಿ ಕಲ್ಸ್ರಿ, ಇಲ್ಲ ನಾವೇ ಬುದ್ಧಿ ಕಲ್ಸ್ರಿ. ಇಂತ ಬಂಡ ಅಧಿಕಾರಿ ಮೇಡಮ್, ನಾನು ಎಲ್ಲಾರು ಅಂದಿಲ್ಲ. ಆ ಅಧಿಕಾರಿ ಬಂದ ಶೇಷ ಮೊಬೈಲ್ ಹತ್ತು ಬರ್ದು ಅನ್ನೋದೇನ್ ಕಾರಣ? ಮೊಬೈಲು ಸರ್, ನಾವಿನ ಊಟ ಮಾಡಿಲ್ಲ ಬೆಳಿಗ್ಗೆ ಇಲ್ಲಿ ಬಂದವರು. ಮೇಡಮ್ ಒಂದ್ ನಿಮಿಷ, ಬೆಳಿಗ್ಗೆ ಇವ್ರು ಹೇಗೆ ನಾನು ಹೇಳಿದೆ, ಇರಿ ಮೇಡಮ್, ಇವ್ರಿಗೆ ಹೇಳ್ದೆ ಪುಣ್ಯಾತ್ಮಗೆ ಹೋಗ್ಬೇಡಿ, ನಾವು ಬರೋವರೆಗೂ ಹೋಗ್ಬೇಡಿ ಅಂದ್ರೆ ಈ ಮುಂಚೆ ನುಗ್ಗಿಬಿಟ್ಟ ಒಳಗಡೆ. ನುಗ್ಗಿದ ತಕ್ಷಣ ನಾವು ಮನೆಯಲ್ಲಿ ಊಟ ಮಾಡ್ತಾ ಇದ್ದೆ, ತಟ್ಟೆಲಿ ಊಟ ಬಿಟ್ಟು ಗಾಡಿಗಳಲ್ಲಿ. ಯಾಕಂದ್ರೆ ಒಬ್ಬೊಬ್ರು ನುಗ್ಗಿದ್ರೆ ಏನು ಗಲಾಟೆಗಳಾಗುತ್ತೆ ಅಂತ ಗೊತ್ತಾನೆ. ಓಡ್ ಬಂದು ಮೊಬೈಲ್ ಇಟ್ಕೊಂಡ್ರಿ ನಾವು ಎಲ್ಲಿ, ಒಬ್ಬೊಬ್ರು ಒಂದೊಂದು ಆನೆಕಲ್ಲಿಂದ ಒಬ್ರು ಎಲ್ಲ ಸುತ್ತು ಸುತ್ಕೊಂಡ್ರಿ, ಸುತ್ತಕೊಂಡು ಅಷ್ಟೊಂದು ಮೇಡಮ್ ಬಂದರು.
ಯಾಕಂದ್ರೆ ಒಬ್ಬೊಬ್ಬ ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಕೆಲಸ ಮಾಡ ನಾವು ಬೆಂತಿರ್ತೀರಿ ಸರ್, ನಾವು ಬೆಂತಿರ್ತೀರಿ. ನೀವು ಇವಾಗ ಇರಪ್ಪ ಇರಪ್ಪ ಇರಿ ಸರ್, ನಿಮ್ಮನ್ನ ನಾನೇನಂತಿಲ್ಲ, ಯಾಕಂದಿಲ್ಲ ನೀವು ಅವ್ರ ಕೆಳಗಡೆ ಅಧಿಕಾರಿ ಇರ್ಬೋದು. ಬರ್ರಿ ಮೇಡಮ್, ನೀವು ಅವ್ರ ಕೆಳಗಡೆ ಅಧಿಕಾರಿ, ನಿಮ್ನ ಯಾಕಂದಿಲ್ಲ ನಾನು, ನೀವು ಮಾತಾಡಿಲ್ಲ, ನೀವು ಕರೆಕ್ಟ್ ಆಗಿ ಇದ್ರೆ ಮಾತಾಡಿಲ್ಲ. ಅವ್ರು ಬಂದಿದ ತಕ್ಷಣ ಪ್ರಚಾರ ಹುಚ್ಚು ಅಂದ್ರೆ ಏನ್, ಯಾರು ಕೋಪ ಬರಲ್ಲ ನಮ್ಗೆ? ಪ್ರಚಾರ ಹುಚ್ಚು ಬೇಕಂದ್ರೆ 1,000 ರೂಪಾಯಿ ಕೊಟ್ಟು ಪ್ರೆಸ್ ಮೀಟ್ ಕುತ್ಕೊಂಡು ಕುತ್ಕೊಂತೀರಿ. ನಾವ್ ಯಾವ್ದಾನ ಪ್ರೆಸ್ ಮೀಟ್ ತಗೊಂಡಿದ್ದೀರಾ? ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಯಾವ್ದಾನ ಒಂದು ಪ್ರೆಸ್ ಮೀಟ್ ನೋಡಿ ಸರ್. ಆ ತರ ತೂಕದಲ್ಲಿ ಮಾತಾಡಿದ್ರೆ ಆ ಮನುಷ್ಯನ್ಗೆ ವ್ಯಾಲ್ಯೂ ಇರೋದು. ತೂಕ ಬಿಟ್ಟು ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದು ಆ ಮನುಷ್ಯ ಇರಿ ಮೇಡಮ್, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ತೂಕ ಬಿಟ್ಟು ಮಾತಾಡಿದ್ದಕ್ಕೆ ಆ ಮನುಷ್ಯನಿಗೆ ನಾನು ಅಂದಿದ್ದು ತೂಕದಲ್ಲಿ. ಇವಾಗ ನೀವು ತೂಕವಾಗಿ ಮಾತಾಡಿದ್ರೆ ಅವ್ರನ್ನ ಕಂದಿಲ್ಲ ಬೆಳಗ್ಗೆಯಿಂದ ನಾನು ಲೇಡೀಸ್ ಅನ್ನ ನಾನು ಅನ್ಬೋದಾಯ್ತಾನ, ನಾನೇನು ಮಾತಾಡಿಲ್ಲ. ಯಾಕೆ ಇವಾಗ ನಿಮಗೂ ಏನು ಮಾತಾಡಿಲ್ಲ, ಅವ್ರಿಗೆ ಯಾಕೆ ಒಬ್ರಿಗೆ ಮಾತಾಡಿದೆ? ಅವರು ನ್ಯಾಯವಾಗಿ ಮಾತಾಡಿದ್ರೆ, ರೀತಿಯಾಗಿ ಮಾತಾಡಿದ್ರೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ. ಇರಿ ಮೇಡಮ್, ಅಲ್ಲ ಮೊಬೈಲ್ ಇಡಿ, ನನ್ನ ಹಕ್ಕು ಮೇಡಮ್, ನನ್ನ ಹಕ್ಕು, ನನ್ನ ಹಕ್ಕು ಅಲ್ಲ. ಹೇಳೋದೇನಿದೆ ನಿಮ್ಗೆ ಪ್ರಚಾರ ಹುಚ್ಚು ಅನ್ನೋದೇನಿದೆ ನಮ್ಗೆ? ಅಲ್ಲಿ ಪ್ರಚಾರ ಹುಚ್ಚಿದ್ರಿಲ್ಲ. ಇರಿ ಮೇಡಮ್, ಪ್ರಚಾರ ಹುಚ್ಚ ಅಂದ್ರೆ ಈ ಅಂಗಡಿಗಳು ಇಡೋದಲ್ಲ ನಮ್ಗೆ. ನಮ್ಗೆ ಪ್ರಚಾರ ಹುಚ್ಚ ಅಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿಕೊಂಡು ಒಂದು ಯಾವುದೋ ಒಂದು ಕೆಲಸ ಮಾಡಿದ್ನ ಊರೆಲ್ಲ ಹಬ್ಬಿಕೊಂಡು ಅದನ್ನ ಪ್ರಚಾರ ಹುಚ್ಚು ಅಂತಾರೆ. ನಾವು ಯಾವುದೋ ಒಂದು ಬ್ಯಾನರು ಕಟ್ ಔಟ್ಸ್ ಎಲ್ಲೂ ಹಾಕಲ್ಲ. ನಾನು ಕಟ್ ಔಟ್ಸ್ ಎಲ್ಲನ ನೋಡಿದ್ದೀರಾ? ಇಡೀ ಆನೇಕಲ್ ತಾಲೂಕಲ್ಲಿ ನನ್ನ ಅಧ್ಯಕ್ಷ ಎಲ್ಲನೂ ಒಂದು ಫೋಟೋ ತೋರಿಸಿ ಮೇಡಮ್ ನನ್ನ ಅಧ್ಯಕ್ಷನದು. ಹಾಕಲ್ಲ, ಅದು ನಮ್ಮ ಸಿದ್ಧಾಂತ. ಹಂಗಾಗಿ ನಾವು ಪ್ರಚಾರ ಹುಚ್ಚಿಲ್ಲ. ಮೀಡಿಯಾಗೆ ನಾವು ಒಂದು ಸಿಂಗಲ್ ರೂಪಾಯಿ ಯಾವ ಮೀಡಿಯಾಗೂ ಬೇಕಾದ್ರೆ ಕೇಳಿ, ಯಾವ ಮೀಡಿಯಾಗೂ ನಾವು ದುಡ್ಡು ಕೊಡಲ್ಲ. ನಮಗೆ ಹಾಕಿದ್ರೂ ಪರವಾಗಿಲ್ಲ, ಹಾಕದಿದ್ರು ಪರವಾಗಿಲ್ಲ ನಮಗೆ. ನಮಗೇನು ಬಡವರ ರಕ್ತ ಇರಬಾರ್ದು ಅಂತ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಇದು ಸರ್, ಈ ಅಂಗಡಿಗೆ ನಾವು ಹಿಡಿದ್ರಲ್ಲ, ಈ ಅಂಗಡಿಯಿಂದ ನಮ್ಗೇನು ಬರುತ್ತೆ ಸರ್? ಏನು ಬರಲ್ಲ. ರೈತರಿಗೆ ಒಳ್ಳೇದಾಗಲಷ್ಟೇ. ಈ ಮನುಷ್ಯ ಬೆಳಿಗ್ಗೆ ಎಷ್ಟು ಕಷ್ಟಪಟ್ಟ ಗೊತ್ತಾ? ನಾನು ಬರೋ ಊಟಕ್ಕೆ ಇದೆಲ್ಲ ಏನಿದೆ? ನಾವೆಲ್ಲ ಇವಾಗ ನಮ್ಮನ್ನು ಹೊಡಿಬೋದು, ಇನ್ನೊಂದು ಟಿವಿ ಬೋದು, ಏನೇನು ಆಗ್ಬೋದು, ನಾವು 120 ಓಡಾಡ್ತಾ ಇರ್ತೀವಿ. ಏನಕ್ಕೆ ನಾವು ಇಷ್ಟೊಂದು ಹೋರಾಟ ಮಾಡೋದು? ಆಲ್ರೆಡಿ ಅವು ಬಂದಿದೆ ಸರ್, ಅವು ಬಂದಿದೆ ಆಲ್ರೆಡಿ ಹೇಳ್ತೀನಿ. ನಿಮ್ದೆಲ್ಲ ಜಾಸ್ತಿ ಆಯ್ತು. ಯಾರ ಹತ್ರ ಲಂಚ ಇಸ್ಕೊಂಡಿದ್ದೀವಿ ನಾವು ರೈತರು? ಇಲ್ಲ ಹೇಳಿಲ್ಲ ಮೇಡಮ್. ಅಲ್ಲ ನಿಮ್ಮ ಮೇಡಮ್, ನಿಮ್ಮ ನಿಮಿಷ ನಿಮ್ ಬಗ್ಗೆ ಅಲ್ಲ, ಅವ್ರು ಮಾತಾಡುವಾಗ ಮಾತಿನಲ್ಲಿ ಹಿಡಿತಾ ಇರ್ಬೇಕು ಅಧಿಕಾರಿಗೆ. ಇರಿ ಸರ್, ಇರಿ. ಒಂದೇ ವಿಧಾನಸೌಧದಲ್ಲೂ ಚಟಿ ಬಿಸವ್ರ ನಾವು ಯಾವುದೇ ಆಗ್ಲಿ ವಿಧಾನಸೌಧದಿಂದ ನಮ್ಗೆ ಇದಾಗಿದೆ ಏನೋ ಲೈವ್ ಮಾಡ್ಬೋದು ಅಂತ. ನಾವು ಲೈವ್ ಇಡಿದಾಗ ಪ್ರಚಾರ ಹುಚ್ಚು ಅಂದಾಗ ಇರಿ, ನಿಮ್ಗೆ ಆಗ್ಲಿ ನಿಮ್ ಪ್ರಚಾರ ಹುಚ್ಚು ಅಂದಾಗ ನಿಮ್ ಕೋಪ ಬರುತ್ತಾ ಇಲ್ವಾ ಮೇಡಮ್? ಅದ ಅಂದಿದ್ದ ತಪ್ಪ ಇಲ್ವಾ? ಐತೆ ರೆಕಾರ್ಡ್ ಅಲ್ಲ ಐತೆ ಹಾಕೋ ನಮ್ ಮೇಡಮ್ ಲೈವ್ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ನೀವು ಅಧಿಕಾರಿಗಳು ಲೈವ್ ಅಲ್ಲಿ ಹಾಕ್ತಾರಪ್ಪ, ಇವ್ರಿಗೆ ಏನಿದೆ ಕಾನೂನು ಕ್ರಮ ತಗೊಳ್ಳೋಣ. ನೀವು ತಗೊಳ್ಳಿ ನಿಮ್ ನಾವು ಅಲ್ಲ ಭ್ರಷ್ಟ ಅಧಿಕಾರಿ ನಾವು ಅಂದಿಲ್ಲ. ನಾವು ಫಸ್ಟ್ ಬಂದಿದ ತಕ್ಷಣ ಆ ಮನುಷ್ಯ ಮೊಬೈಲ್ ಇಟ್ಟರೆ ನಿಮ್ಮನ್ನ ಪ್ರಚಾರ ನೋಡಿದ್ದೀನಿ ಇಳಿಸ್ರಿ ಮೊಬೈಲ್ನ ಅಂದ್ರೆ ಆ ಮನುಷ್ಯ ಅಂದಿದ್ದಕ್ಕೆ ಆ ಮನುಷ್ಯನಿಗೆ ನಾನು ರೇಗಿದ್ದು. ಆ ಮನುಷ್ಯನ ಪ್ರಚಾರ ಹುಚ್ಚಿರ್ಬೋದು, ನಮಗಿಲ್ಲ. ನಾವು ಸಾರ್ವಜನಿಕರ ಸೇವೆಗೆ ಮಾತ್ರ ಇದ್ದೀರಿ. ನಾವು ಯಾವುದೇ ಒಂದು ರೂಪಾಯಿಗೆ ನಾವು ಆಸೆಗಿಲ್ಲ. ನೀವ್ ಹೇಳಿದ್ರಲ್ಲ ಸರ್ ಇಮಿಡಿಯೇಟ್ ಬಂದಿದ್ದಾರೆ, ಬಂದ್ಬಿಟ್ಟು 4:00 ಹೋಗಿ ಊಟ ಮಾಡಿದ್ದಾರೆ. ಮಾತ್ ಹೇಳ್ತೀನಿ, ನಮಗೆ ನಿಮಗ್ ಗೌರವ ಕೊಟ್ಟು ಅವ್ರು ಬಂದಾರೆ ಅಂದ್ಮೇಲೆ ಅವ್ರು ನಾವು ಮೇಡಮ್ ಗೌರವ ಅಲ್ಲ, ಒಂದ್ ನಿಮಿಷ ಬೆಲೆಗಲ್ಲ. ಅವ್ರ ಕೆಲಸ ಅವರ ಕೆಲಸ, ಅದಕ್ಕೆ ನಾವು ಸಂಬಳ ಕೊಡೋದು. ನಾವು ಸಂಬಳ ಯಾರು? ನಾವು ಅಂದ್ರೆ ಸಾರ್ವಜನಿಕರೆಲ್ಲ ತೆರಿಗೆ ಹಣ ಬರುತ್ತಲ್ಲ. ಇನ್ನೇನು ಬೊಮ್ಮಾಯಿ ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ, ಬೊಮ್ಮಾಯಿ ಇದ್ರಲ್ಲಿ ಚಿಪ್ ಮಿನಿಸ್ಟರ್ ಅವ್ರ ಮನೆಯಿಂದ ತಂದಾಕಲ್ಲ. ನಮ್ಮ ತೆರಿಗೆ ಹಣನ ಸಂಬಳ ಮೂರ್ತದಲ್ಲಿ ನೀವು ತಗೊಂತೀರಾ? ಅವ್ರು ಬರೋ ಹಕ್ಕು ಇದೆ ಏನಪ್ಪ? ಅವ್ರು ನಿಮಗೆ ಆಗ್ಲಿ ಅವ್ರಿಗೆ ಆಗ್ಲಿ ಹಕ್ಕಿದೆ. ಅವ್ರು ಕೆಲಸ ಮಾಡ್ಬೇಕು, ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಚಾಟಿ ಬೀಸೋ ಹಕ್ಕು ನಮಗಿದೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ನಾವೇ ಯಾರು ಸಾರ್ವಜನಿಕರು ಇದ್ರಲ್ಲ ಅವ್ರಿಗೆ ಎಲ್ಲ ಹಕ್ಕಿರೋದು, ಅಧಿಕಾರಿಗಳಿಗೂ ಮತ್ತೆ ಸೇವಕರು. ಅವ್ರ ಸೇವಕರು ನೌಕರರು ಮೇಡಮ್ ನಮಗೆ, ಅವ್ರ ಸೇವಕರು ನಮಗೆ, ನೀವು ನಮ್ಮ ನೌಕರರು. ನಾವೇ ಹೆಮ್ಮೆಯಿಂದ ಹೇಳ್ಕೊಂಬೋದೆ ನಮ್ಮ ನೌಕರರು ನೀವು, ಅವರು ನಮ್ಮ ಸೇವಕರು. ಯಾರೋ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಯಾರೇ ಆಗಲಿ ನಮ್ಮ ಸೇವಕರೇ. ಅದು ಜ್ಞಾಪಕ ಇಟ್ಕೊಂಡು ದಯವಿಟ್ಟು ಕೆಲಸ ಮಾಡಿ. ಆ ಮನುಷ್ಯ ನಮಗೆ ಪ್ರಚಾರದ ಹುಚ್ಚಿಲ್ಲ, ಹುಚ್ಚಿದ್ದಿದ್ರೆ ನಾವು ಬ್ಯಾನರ್ಗಳು ಆ ಕಟೌಟ್ಗಳು ಇಷ್ಟಿಷ್ಟು ಉದ್ದ ಕಟ್ಕೊತಾ ಇದ್ರು ಬಿಲ್ಡಿಂಗ್ ಉದ್ದ. ನಮಗೆ ಯಾವುದೇ ಇನ್ನು 10 ವರ್ಷ ನೋಡಿ KRS ಅಲ್ಲೇ ಹೋಗ್ಲು ಒಂದೇ ಒಂದು ಕಟೌಟ್ ತೋರಿಸ್ಬಿಟ್ರೆ ನಿಮ್ಗೆ ಹೇಳಿದ ಮಾತು ನಾವು ಕೇಳ್ತೀವಿ. ನಾನು ಅದೊಂದಿದೆ, ನೀವು ನೋಡಿ ಸರ್ ಪಕ್ಕಾ ಮಾಡಿರೋದು, ಬೆಳಿಗ್ಗೆ ಮಾಡಿರೋದು ತಪ್ಪು. ಇದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ನಮ್ಗೆ ಗೊತ್ತಿದೆ. ವಿಜಿಲೆನ್ಸ್ ಹೇಳ್ದಂಗೆ ಅದೇ ತರ ಲೈಸೆನ್ಸ್ ಕ್ಯಾನ್ಸಲ್ ಆಯ್ತು, ಎಲ್ಲಾ ತರ ನಾವು ಕ್ರಮ ತಗೊಂಡಿದ್ದೀವಿ. ಬೇರೆ ಇನ್ನೇನೇ ನೀವು ಪ್ರೂಫ್ ಕೊಟ್ಟರು ಅದ್ರ ಪ್ರಕಾರ ಇವಾಗ ಕಳ್ಸಿಕೊಡ್ತೀನಿ. ಸಂಜಾಪುರ ಅಂಗಡಿನಲ್ಲಿ ಒಬ್ಬರದ್ದು ಅದೇನಾಯ್ತು ನೋಡಿ ವೀಕ್ಷಕರೇ, ಇದು ಗಾಡಿ ನಂಬರು, ಇದು ನಮ್ಮದೇ ನಮ್ಮದೇ ಅಂತ ಗಾಡಿ ಇದು. ಲೈಸೆನ್ಸ್ ಸಸ್ಪೆನ್ಷನ್ ಆಗಿತ್ತಲ್ಲ, ಮತ್ತೆ ಗೊಬ್ಬರ ಮಾರ್ತಾ ಇದ್ದಾರೆ, ಈಗ ಮತ್ತೆ ಇದ್ ಮಾಡಿದ್ದಾರೆ. ಅದ್ರಲ್ಲಿರೋ ಗೊಬ್ಬರ ಮಿನಿಮಮ್ ನಿಮ್ಗೆ ಒಂದು
ಇಪ್ಪತ್ತು ಟನ್ ಅಷ್ಟು ಡಿ ಎ ಪಿ ಯೂರಿಯಾ ಮತ್ತೆ ಏನ್ ಕಾಂಪ್ಲೆಕ್ಸಸ್ ಎಲ್ಲ ಇತ್ತಲ್ಲ ಆ ಸ್ಟಾಕ್ ಹಂಗೆ ಉಳಿದೋಗ್ಬಿಟ್ಟಿತ್ತು. ಆ ಸ್ಟಾಕ್ ಉಳಿದೋದ್ರೆ ನಮ್ ಡಿಸ್ಟ್ರಿಕ್ಟ್ ಕೋಟಾದಲ್ಲಿ ಅದು ಫರ್ಟಿಲೈಸರ್ ಇದೆ ಅಂತ ತೋರಿಸ್ತಾ ಇರ್ತದೆ. ನಾವು ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಳಕ್ಕಾಗಲ್ಲ ಫರ್ಟಿಲೈಸರ್ ಕೊಡಿ ಅಂತ ಹೇಳ್ಬಿಟ್ಟು. ಫಸ್ಟ್ ಅದನ್ನ ಖಾಲಿ ಮಾಡಿಸಿ ಆಮೇಲೆ ನಾವು ಲೈಸೆನ್ಸ್. ಆಮೇಲೆ ಏನು ಕೊಡಲ್ವಾ? ಅದು ಪಕ್ಕ ಏನು ಕೊಡಲ್ಲ, ಅದು ಗ್ಯಾರಂಟಿನಾ? ಫಸ್ಟ್ ಅದನ್ನ ಅಲ್ಲ ನಾನೇ ಹೋಗ್ತೀನಿ ತಿರ್ಗಾ. ಅವ್ರು ಎಲ್ಲಿಂದ ತರಿಸ್ತಾ ಇದಾರೆ ಸರ್? ಅದನ್ನ ಬೇರೆ ನೀವು ಈಗ ಇಲ್ಲ, ಒಂದ್ಸಲ ಅವರಿಗೆ ಒಂದು ಐ ಡಿ ಇರುತ್ತೆ, ರಿಟೈಲರ್ ಐ ಡಿ ಇರುತ್ತೆ. ಒಂದ್ಸಲ ಐ ಡಿಗೆ ಬಂತು ಅಂದ್ರೆ ರಿಟರ್ನ್ ತಗೊಳ್ಳೋ ಆಪ್ಷನ್ ಇಲ್ಲ, ಅದು ರೈತರಿಗೆ ಇಶ್ಯೂ ಆಗಿನೇ ಖಾಲಿ ಆಗ್ಬೇಕು, ಬೇರೆ ಅಂಗಡಿಗೆ ಟ್ರಾನ್ಸ್ಫರ್. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವು ಲೈಸೆನ್ಸ್ ಈಗಲೇ ಕ್ಯಾನ್ಸಲ್ ಮಾಡ್ಬಿಡಿ, ಇರೋ ಸ್ಟಾಕ್ ಮಾರ್ಕೊಳ್ಳೋದಕ್ಕೆ ಬಿಡಿ. ಇಲ್ಲ ಇಲ್ಲ, ಕ್ಯಾನ್ಸಲ್ ಮಾಡಿ ಸ್ಟಾಕ್ ಅವ್ರು ಮಾರಾಟ ಮಾಡೋಕ್ಕಾಗಲ್ಲ, ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಸರ್ಜಾಪುರದ್ದು ಏನ್ ಹೆಸರಪ್ಪ ಅದು ಅಂಗಡಿ ಹೆಸರು? ಕೃಷ್ಣ. ಎಷ್ಟು ದಿನ ಆಗ್ಬೋದು ಅದು ಸರ್? ಅದ್ ನೋಡ್ಬೇಕು, ಸ್ಟಾಕ್ ಎಲ್ಲ ಚೆಕ್ ಮಾಡ್ಬಿಟ್ಟು. ಇಮಿಡಿಯೇಟ್ ಆಗಿ ನೀವು ಸೇಲ್ ಮಾಡಿಸಿ ಇಲ್ಲ ಬೇರೆ ಅಂಗಡಿಗೆ ಶಿಫ್ಟ್ ಮಾಡಿಸ್ಬೋದು. ಇರಿಯಣ್ಣ, ಅದನ್ನ ನೀವು ಅಕಸ್ಮಾತ್ ಸೇಲ್ ಆಗಿಲ್ಲ ಅಂದ್ರೆ ಅದನ್ನ ಇನ್ನೊಂದ್ ಅಂಗಡಿಗೆ ಶಿಫ್ಟ್ ಮಾಡಿಸ್ಬೋದು. ಒಂದ್ಸಲ ರಿಟೈಲರ್ ಐಡಿಗೆ ಒಂದ್ಮೇಲೆ ರಿಟರ್ನ್ ತಗೊಳಕ್ಕೆ ಕಂಪ್ನಿಗೂ ಇಲ್ಲ. ಈಗ ತಗೊಂಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಿಸಿ ಎಷ್ಟ್ ದಿನದಲ್ಲಿ ನೀವು ಕ್ಲೋಸ್ ಮಾಡಿಸ್ಬೋದು? ಮಾಡಿಸ್ಬಿಟ್ಟು ಮಾಡಿಸಿ, ಯಾಕಂದ್ರೆ ಮುಂಚೆ ಅಲ್ಲ ಬೇರೆ ಕಡೆಯಿಂದ ತರಿಸ್ತಾ ಇದಾರೆ. ಜೀರೋ ಆಗಲ್ಲ. ನಾನು ಹೇಳೋದು ಒಂದು ಮಾತು, ಚಿಕ್ಕ ಮಾತು, ಈ ಫರ್ಟಿಲೈಸರ್ ನ ಇವಾಗ ಇವ್ರಿಗೆ ಕೊಟ್ಟಿದ್ದೀರಾ, ಇವ್ರಿಗೆ ಮಾತಾಡೋ ಮಾರ್ಕ್ಶೀಟ್ ಅಲ್ಲಿ ತಗೊಳ್ಳೋಣ, ಕೊಟ್ಟಿದ್ದೀರಾ, ಯಾರು ರೈತನ್ನ ನೀನು ಇದರಲ್ಲಿ ಅನುಮತಿನಲ್ಲಿ ಇಷ್ಟಿಷ್ಟೇ ಮಾರ್ಬೇಕು ಅಂತ ನೀವು ಒಂದು ಡೈರೆಕ್ಷನ್ಸ್ ಕೊಟ್ಟಿರ್ತೀರಾ? ಕೊಟ್ಟಿದ್ದೀರಾ ರೈತರಿಗೆ? ರೈತರಿಗೆ ಮಾರ್ಬೇಕು ಅಂತ ಕೊಟ್ಟಿದ್ದೀರಾ? ಸರ್ ನಾನು ಹೇಳಿ ಹೇಳಿ ನನ್ನ ಮಾತು ಕೇಳಿ, ರೈತರಿಗೆ ಮಾರ್ಬೇಕು ಅಂತ ಅದನ್ನ ಇವಾಗ ಒಬ್ಬೊಬ್ಬರು 10 ಮೂಟೆ 15 ಮೂಟೆ ರೈತರಿಗೆ ಮಾರವನೇನಿ ಯಾವ ಗ್ಯಾರಂಟಿ? ಯಾವನ ತಗೊಂಡೋದವನ್ ಯಾವನ ಇಲ್ಲಿ ಕೇಳಿ, ತಗೊಂಡೋದವನ್ ಯಾವನ ಬಿಲ್ ಯಾವನ ಹೆಸರಲ್ಲ ಅವನು ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ವೀಕ್ಷಕರ ಬೆಳಿಗ್ಗೆ ಆಗಿದ್ದು ಯಾವ್ದಿದು ಸೇಮ್ ರುಟೀನ್ ಪಿಎಂ ಫರ್ಟಿಲೈಸರ್ಸ್ ಬಂದಿದ್ದೆ, ಈಗ ಅಧಿಕಾರಿಗಳು ಬಂದಿದ್ದಾರೆ. ಯಾಕೆ ನಾನು ಇದನ್ನ ಎಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಬ್ಯಾಟ್ರಿ ಇಲ್ಲ, ಹಂಗಾಗಿ ಈಗ ವಿಜಿಲೆನ್ಸ್ ಇಂದ ಜೀಪ್ ಸಮೇತ ಬಂದಿದೆ. ನೋಡಿ ಇದು ಜೀಪು, ಈ ಜೀಪು ನೋಡಿ ಗಾಡಿ ನಂಬರ್ ನೋಡ್ಕೊಳ್ಳಿ, ಈ ಗಾಡಿ ಬಂದಿದೆ. ಇಲ್ಲಿರೋ ಒಂದು ಬಂಡ ಅಧಿಕಾರಿ ನಮ್ಮ ಮೇಲೇನೆ ಅಪವಾದ ಹಾಕಕ್ ಬಂದ್ರು, ಈಗ ಗಾಡಿ ಅಲ್ಲಿ ಓಡಾಡ್ತಾ ಇದ್ರು. ಬಂಡ ಅಧಿಕಾರಿ ನಮ್ಮ ತೆರಿಗೆ ಹಣದಿಂದ ತಗೊಂಡಿರುವ ಅಧಿಕಾರಿಗಳು ಈ ತರ ಮಾತಾಡೋದು ಕಾನೂನು ರೀತಿಯಲ್ಲಿ ತುಂಬಾ ತಪ್ಪಾಗ್ತದೆ. ಇವರ ಕೆಲಸ ಇವ್ರು ಮಾಡ್ಲಿ, ದಯವಿಟ್ಟು ಇವ್ರ ಮೇಲೆ ನಮ್ಗೆ ಯಾವುದೇ ಆಗ್ಲಿ ವೈಯಕ್ತಿಕವಾಗಿ ಅವ್ರ ಮೇಲೆ ನಮ್ಗೆ ಯಾವುದೇ ಕೋಪ ಇಲ್ಲ. ಹಂಗಾಗಿ ದಯವಿಟ್ಟು ಇದನ್ನ ಎಲ್ಲಾ ಜನಗಳಿಗೆ ಶೇರ್ ಮಾಡಿ ಈ ಅಂಗಡಿ ಕ್ಲೋಸ್ ಆಗ್ಬೇಕು. ಸರ್ ನಾನು ಎಲ್ಲ ಕ್ಲೀನಾಗಿ ಮಾತಾಡಿದ್ದೀನಿ ಸರ್, ನೀಟಾಗಿ ಮಾತಾಡಿದ್ದೀನಿ. ಆಯ್ತು ಬಿಡಿ, ನಿಮ್ಗೆ ಕೋಪ ಬರುತ್ತೆ, ಇದು ಮುಗಿಸ್ಕೊಂಡು ಹೇಳ್ತೀನಿ ನಾವು ಹೇಳ್ತೀನಿ, ನಾನು ಹೇಳ್ತೀನಿ. ಹಂಗಾಗಿ ಇದು ಬಂದು ವಿಜಿಲೆನ್ಸ್ ಹೌದು ನಿಮ್ಗೆ ತೌಲು ನನಗಿಲ್ಲ, ಈ ಅಧಿಕಾರಿಗೆ ಪ್ರಜಾದ ತೌಲು ಇರ್ಬೋದು ನಮಗಿಲ್ಲ. ನಾವು ಕೆ ಆರ್ ಎಸ್ ಅವರು ನ್ಯಾಯ ರೀತಿಯಲ್ಲಿ ನಾವು ಇವತ್ತುವರೆಗೂ ನಡ್ಕೊಂಡಿದ್ದೀರಿ. ಹಂಗಾಗಿ ಇಲ್ಲಿಗೆ ನನ್ಗೆ ಬ್ಯಾಟ್ರಿ ಲೋ ಆಗ್ತಾ ಇದೆ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಲೈವ್. ಇನ್ನು 2% ಇದೆ, ಕಟ್ ಆಗ್ಬಿಟ್ರೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ಈಗ ನಾನು ನಾರ್ಮಲ್ ವಿಡಿಯೋ ಮಾಡಿ ರಾತ್ರಿಗೆ ಹಾಕ್ತೀನಿ. ಇದು ಇವತ್ತಿನ ಕೆಲಸ, ಇದು ಗಾಡಿ ನಂಬರು KA01G8547 ನೋಡಿ, ಈ ಗಾಡಿ ಬಂದಿದೆ ವಿಜಿಲೆನ್ಸ್ ಅಂತೆ. ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೋ ನೋಡೋಣ. ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ದಿನಗಳು ಇಲ್ಲೇ ಲೈವ್ ಮಾಡಿ ಇವ್ರನ್ನೇ ಹೊಗಳೋಣ, ಬೇಡ ಅಂತ ಹೇಳಲಿಲ್ಲ ನಾವು. ಹಂಗಾಗಿ ಇಲ್ಲಿ ಹೇಳಿ ಇಷ್ಟಕ್ಕೆ ಮುಗಿಸ್ತೀನಿ. 2% ಇದೆ. ದಯವಿಟ್ಟು ವೀಕ್ಷಕರೇ ನಮಸ್ಕಾರ. ಇದನ್ನ ಇದ್ರ ಬಗ್ಗೆ ಚಂದಾಪುರದಲ್ಲಿ ಇದು ಕಾರ್ಯಾಚರಣೆ ಬೆಳಗ್ಗೆ ಆಗಿದ್ದನ್ನ ಇವಾಗ ಕಂಟಿನ್ಯೂ ಮಾಡಿರೋದು. ವಿಜಿಲೆನ್ಸ್ ಬಂದಿದ್ದಕ್ಕೆ ಮನೆಗಳಲ್ಲಿದ್ದರೆ ಓಡ್ ಬಂದಿದ್ರಿ, ಅದಕ್ಕೆ ವೀನಿ ಪರಮಿಲ್ಲ. ಹಂಗಾಗಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ಎಕ್ಸಾಮ್ ರೆಡಿಯಲ್ಲಿ ಮೊಬೈಲಲ್ಲಿ ವಿಡಿಯೋ ಮಾಡಿಸಿ ಅದನ್ನ ನಿಮಗೆ ರಾತ್ರಿಗೆ ಅಪ್ಡೇಟ್ ಮಾಡ್ತೀನಿ ಅಂತ. ನಮಸ್ಕಾರ ವೀಕ್ಷಕರೇ.